ಇನ್ನು ಮುಂದಿನ ಸುದ್ದಿ ಕಾವೇರಿ ನೀರಿಗಾಗಿ ತಮಿಳುನಾಡು ಮತ್ತೆ ಖ್ಯಾತೆ ತೆಗೆದಿದ್ದು ಶುಕ್ರವಾರ ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡು ಅರ್ಜಿ ವಿಚಾರಣೆ ಬರಲಿದೆ ಹಿನ್ನೆಲೆಯಲ್ಲಿ ಕರ್ನಾಟಕ ಸಹ ಅಫಿಡೇವಿಟ್ ಸಲ್ಲಿಸಿದೆ ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶದಂತೆ ಈಗಾಗಲೇ ಕರ್ನಾಟಕ ಸರ್ಕಾರ ತಮಿಳುನಾಡಿಗೆ ನೀರು ಬಿಟ್ಟಿದೆ ಈ ಬಾರಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಕೊರತೆ ನಡುವೆಯೂ ಸಹ ನೀರು ಹರಿಸಿ ಪರಾಧಿಕಾರದ ಆದೇಶ ಪಾಲನೆ ಮಾಡಲಾಗಿದೆ ಆದರೂ ತಮಿಳುನಾಡು ಇನ್ನೂ ಬೇಕೇ ಬೇಕು ಎಂದು ಹೇಳುವ ಮೂಲಕ ಕಾವೇರಿ ನೀರನ್ನು ದುರ್ಬಳಕೆ ಮಾಡಿಕೊಳ್ತಿದೆ ಎಂದು ಕರ್ನಾಟಕ ಅಫಿಡೇವಿಟ್ನಲ್ಲಿ ಆರೋಪಿಸಿದೆ ಈ ಬಾರಿ ಕಾವೇರಿ ಕೊಳ್ಳದಲ್ಲಿ ಶೇಕಡಾ ನಲವತ್ತೆರಡರಷ್ಟು ಮಳೆ ಕೊರತೆ ಇದೆ ಕರ್ನಾಟಕದಲ್ಲಿ ಸಿ ಡಬ್ಲ್ಯೂ ಎಂ ಎ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ನಡೆದಿದೆ ಸಾಮಾನ್ಯ ವರ್ಷದಂತೆ ನೀರು ಹರಿಸಲು ತಮಿಳುನಾಡು ಕೇಳುತ್ತಿದೆ ತಮಿಳುನಾಡು ಮೂವತ್ತಾರು ಪಾಯಿಂಟ್ ಏಳು ಆರು ಟಿ ಎಂ ಸಿ ನೀರು ಹರಿಸುವಂತೆ ಕೇಳುತ್ತಿದೆ ಆದರೆ ಕಾವೇರಿ ಜಲನಯನ ಪ್ರದೇಶದಲ್ಲಿ ಮಳೆ ಕಡಿಮೆ ಆಗಿದ್ದು ಕರ್ನಾಟಕ ಜಲಾಶಯಗಳಲ್ಲಿ ನಲವತ್ತೆರಡು ಪರ್ಸೆಂಟ್ ಕಡಿಮೆ ನೀರು ಸಂಗ್ರಹವಾಗಿದೆ ಕಾವೇರಿ ಜಲನಯನದಲ್ಲಿರುವ ನೀರು ಕರ್ನಾಟಕಕ್ಕೆ ಸಾಕಾಗಲ್ಲ ಬೆಂಗಳೂರಿನಂತಹ ಮಹಾನಗರಕ್ಕೂ ನೀರಿನ ಕೊರತೆ ಆಗಲಿದೆ ಆದಾಗ್ಯೂ ಕರ್ನಾಟಕ ತಮಿಳುನಾಡಿಗೆ ನೀರು ಹರಿಸಿ ಸಿ ಡಬ್ಲ್ಯೂ ಎಮ್ ಆದೇಶವನ್ನು ಕರ್ನಾಟಕ ಪಾಲಿಸಿದೆ ಅಂತಿದೆ ಎಸ್ ನಮಗೆ ಮಳೆ ಕಡಿಮೆ ಇದೇನು ಕೊಟ್ಬಿಡಿ ಕೊಟ್ಬಿಡಿ ಕರ್ನಾಟಕದಿಂದ ಅಂದರೆ ಇಲ್ಲಿ ನಾವೇನು ಉತ್ಪತ್ತಿ ಮಾಡ್ತೀವ ನೀರನ್ನ ಹೀಗಾಗಿ ಎಷ್ಟು ಕೊಡ್ಬೋದು ನಮಗೆ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಕಡಿಮೆ ಇದೆ ನೀರು ಈ ಸಲ ಮಳೆ ಕಡಿಮೆ ಆಗಿ ಎಷ್ಟು ಕೊಡಬೇಕು ಅದನ್ನ ಕೊಟ್ಟಿದ್ದೀವಿ ಫಾರ್ಟಿ ಟು ಪರ್ಸೆಂಟ್ ಕಡಿಮೆ ಮಳೆ ಆಗಿದೆ ಅಂತ ಹೇಳಿದ್ದಾರೆ ಈಗ ಅಫಿಡೇವೇಟನ್ನು ಸಲ್ಲಿಸಿದ್ದಾರೆ ಶುಕ್ರವಾರ ಅಂದರೆ ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡು ಅರ್ಜಿ ವಿಚಾರಣೆ ಬರುತ್ತೆ ಅದಕ್ಕಾಗಿ ಮುಂಚಿತವಾಗಿ ಇವರು ಕರ್ನಾಟಕ ಕೂಡ ಆ ಸಲ್ಲಿಸಿದೆ ಬಟ್ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳುತ್ತೆ ಅಂತ ಕಾದ್ ನೋಡಬೇಕು